ಮೊದಲನೇ ಸಲ ಗುಲ್ಬರ್ಗಾದಲ್ಲಿ ನಮ್ಮ ಯಡಿಯೂರಪ್ಪನವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ 1,000 ಕೋಟಿ ರೂಪಾಯಿ ಕೊಟ್ಟರೆ ಕರ್ನಾಟಕ ಏನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾರಂಭ ಆಗಿದೆ. ಯತ್ಮಾಲ್ ಸಾಹೇಬರು ಈಲ್ಡ್ ಆಗ ಕೇಳಿದ್ರು, ಈಲ್ಡ್ ಆದ ಹಿರಿಯರದಾರಂತ ಪಟ್ಟೆ ಪ್ರೀತಿ ಯಡಿಯೂರಪ್ಪ ಸಾಹೇಬರಿಗೆ ಕೆಲವು ತಿಂಗಳಿಂದ ಇದ್ದಿದ್ರೆ ಬಹುಶಃ ಅವ್ರು ಇನ್ನ ಮುಖ್ಯಮಂತ್ರಿ ಆಗಿ ಉಳಿತಾ ಇದ್ರು. ಈ ಪ್ರೀತಿ ಬಂದದ ಸಾಹೇಬರಿಗೆ ಯಾಕೋ ಗೊತ್ತಿಲ್ಲ. ವಿಜಯಪುರ ಏರ್ಪೋರ್ಟ್ ಗೆ ಹಾಸನ ಏರ್ಪೋರ್ಟ್ ಗೆ ವ್ಯತ್ಯಾಸ ಯಾಕಿದೆ ಅಂತ ಕರ್ನಾಟಕ ಶಿವಮೊಗ್ಗ ಏರ್ಪೋರ್ಟ್ ಕಲ್ಬುರ್ಗಿ ಏರ್ಪೋರ್ಟ್ ಜೊತೆಗೆ ಅನೌನ್ಸ್ ಆಯ್ತು ಯಾಕೆ ಆಗಿಲ್ಲ ಅಂತ. ಅಧ್ಯಕ್ಷರೆ, ಬಿದರ್ ಗುಲ್ಬರ್ಗ 50 ವರ್ಷದಿಂದ ಖಂಡ್ರೆ ಅವರು, ಖರ್ಗೆ ಅವರು, ಧರ್ಮಸಿಂಗ್ರ ಆಳ್ಯಾರ, ಯಾಕೆ ಹಿಂದುಳಿತು ಅದನ್ನು ಅವ್ರು ಹೇಳಿ ಬಿಟ್ಟು. ಈಗ ಬಂದಂಥ ಸರ್ಕಾರದ ಬಗ್ಗೆ ಮೊದಲನೇ ಸಲ ಗುಲ್ಬರ್ಗಾದಲ್ಲಿ ನಮ್ಮ ಯಡಿಯೂರಪ್ಪನವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ 1,000 ಕೋಟಿ ರೂಪಾಯಿ ಕೊಟ್ಟರೆ ಕರ್ನಾಟಕ ಏನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾರಂಭ ಆಗಿದ್ದೆ ಅಲ್ಲಿ 500 ಕೋಟಿ ಸರ್ಕಾರ ಮುಗಿಸ್ಲಿ ಸರ್ ಯತ್ನ ಖಂಡ್ರೆ ಸಾಹೇಬ್ರ ಕುತ್ಕೊಳ್ಳಿ, ಈಶ್ವರ್ ಸಾಹೇಬ್ರ ಕುತ್ಕೊಳ್ಳಿ, ಮಠಾಧೀಶರ ಶಿಕ್ಷಣ ಸಂಸ್ಥೆಗಳ ಕುತ್ಕೊಳ್ಳಿ ಸರ್, ನಾನು ನೈತಿಕತೆ ಇಟ್ಕೊಂಡು ಕೂಡಿಸಿ ಸರ್ ಬರೀ ಪ್ಲೀಸ್. ವೀರ ಇವಾಗ ಸುಮ್ಮನೆ ಕಲ್ಬುರ್ಗಿ ಯತ್ಮಾಲ್ ಸಾಹೇಬರು ಈಲ್ಡ್ ಆಗ ಕೇಳಿದ್ರು, ಈಲ್ಡ್ ಆದ ಹಿರಿಯರದಾರಂತ ಪಟ್ಟೆ ಪ್ರೀತಿ ಯಡಿಯೂರಪ್ಪ ಸಾಹೇಬರಿಗೆ ಕೆಲವು ತಿಂಗಳಿಂದ ಇದ್ದಿದ್ರೆ ಬಹುಶಃ ಅವ್ರು ಇನ್ನ ಮುಖ್ಯಮಂತ್ರಿ ಆಗಿ ಉಳಿತಾ ಇದ್ರು. ಪ್ಲೀಸ್, ಈಗ ಪ್ರೀತಿ ಬಂದದ ಸಾಹೇಬರಿಗೆ ಯಾಕೋ ಗೊತ್ತಿಲ್ಲ, ಆದ್ರೆ ಅವ್ರು ಒಂದ್ ಮಾತು ಹೇಳಿದ್ರು, ಧರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಆ ಭಾಗದಲ್ಲಿ ಆಳಿದ್ರು ಅಂತ. ಧರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಭಾಗದಲ್ಲಿ ಆಳಿಲ್ಲ, ಜನರ ಸೇವೆ ಮಾಡ್ಕೊಂಡು ಪ್ರಜಾಪ್ರಭುತ್ವದಲ್ಲಿ ವಿಜಯಪುರ ಏರ್ಪೋರ್ಟ್ ಗೆ ಹಾಸನ ಏರ್ಪೋರ್ಟ್ ಗೆ ವ್ಯತ್ಯಾಸ ಯಾಕಿದೆ ಅಂತ ಕರ್ನಾಟಕ ಶಿವಮೊಗ್ಗ ಏರ್ಪೋರ್ಟ್ ಕಲ್ಬುರ್ಗಿ ಏರ್ಪೋರ್ಟ್ ಜೊತೆಗೆ ಅನೌನ್ಸ್ ಆಯ್ತು ಯಾಕೆ ಆಗಿಲ್ಲ. ಕೆಲಸ ಮಾಡಿದ್ಕೆ ಅವ್ರಿಗೆ ಪದೇ ಪದೇ ಆರಿಸ್ತದ ಆಳಿದ್ ಯಾರು ಅಲ್ಲ, ಎಲ್ಲರೂ ಈ ಕಡೆ ನೋಡಿ. ಆಯ್ತು ಅಧ್ಯಕ್ಷರ, ಕೊನೆ ಮುಗಿಸ್ತೀನಿ. ನನಗೆ ನಾನು ಮನವಿ ಇಲ್ದಿದ್ರೆ ನಾನು ಮುಗ್ಸಕ್ ಆಗೋದಿಲ್ಲ. ಕೆಕೆ ಆಡಿ ವಿರೋಧ ಮಾಡಿದ್ರು ವಿಮಾನಾಯಕರೇ, ವಿಮಾನಾಯಕರೇ ನನ್ನ ನಿಮ್ ಟೈಮ್ ಹೋಗುತ್ತೆ. जुड़े रहिएगा आपके अपने चैनल बीजापुर समय के साथ.